ಸುವರ್ಣ ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ಪ್ರೇಮಿಗಳ ದಿನಾಚರಣೆ ಶುಭಾಶಯಗಳು. ಪ್ರೇಮಿಗಳ ದಿನಾಚರಣೆ ವ್ಯಾಲೆಂಟೈನ್ ಡೇ ಅಂದರೆ ನಾರ್ಮಲ್ ಆಗಿ ಲವರ್ಸ್ ಸೆಲೆಬ್ರೇಟ್ ಮಾಡೋದು ನೋಡಿರ್ತೀರಿ, ಇಲ್ಲ ಇನ್ನೊಂದು ಎಲ್ಲೋ ಒಂದು ಕಡೆ ಒಂದು ಕಾಂಟ್ರವರ್ಸಿ ಇದು ಮಾಡಬಾರ್ದು ಅನ್ನೋ ಒಂದು ಕೇಳಿರ್ತೀರ. ಬಟ್ ಈ ವರ್ಷದ ಒಂದು ಪ್ರೇಮಿಗಳ ದಿನನ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ಜೊತೆ ಕನ್ನಡದ ಮೋಸ್ಟ್ ಎಲಿಜಿಬಲ್ ಬ್ಯಾಚ್ ಇದ್ದಾರೆ, ದಿಗಂತ್ ಇದ್ದಾರೆ. ಸೊ ದಿಗಂತ್ ಇದ್ದಾರೆ ಅಂದಮೇಲೆ ಅವ್ರ ಒಬ್ಬರೇ ಇದ್ರೆ ಚೆನ್ನಾಗಿರಲ್ಲ, ಹುಡುಗಿಯರು ಇರಲೇಬೇಕು. ಸೊ ಅದಕ್ಕೆ ಈಗ ಸಾಕಷ್ಟು ಜನ ಹುಡುಗಿಯ ಜೊತೆ ಕರ್ಕೊಂಬಂದು ದಿಗಂತ ಪ್ರೇಮಿಗಳ ದಿನಾಚರಣೆ ಕೂಡ ಕೂರಿಸಿದ್ದೀವಿ ನಾವು. ಬಟ್ ಇಲ್ಲಿ ಏನು ನಡೆಯುತ್ತೋ ನನಗೂ ಗೊತ್ತಿಲ್ಲ, ಏನು ಬೇಕಾದ್ರೆ ನಡೆಯಬೋದು. ದಿಗಂತ ಇರೋ ಕಡೆ, ಹುಡುಗಿಯರಿರೋ ಕಡೆ, ಅದು ಏನೇನು ನಡೆಯುತ್ತೆ ಅಂತ ನೀವೇ ನೋಡಿ. ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ನಾನು ಸಂದೀಪ್. ವ್ಯಾಲೆಂಟೈನ್ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಸೊ ಇದನ್ನ ಜಾಸ್ತಿ ಹುಡುಗರು ಹುಡುಗಿರಲ್ಲ ಹಬ್ಬ ಅಂತಲೇ ತಗೊಳ್ತಾರೆ, ಬೇರೆ ಎಲ್ಲ ಹಬ್ಬಕ್ಕಿಂತ ಈ ಹಬ್ಬನೇ ಫೇಮಸ್ಸು ದಿಗಂತ ಅಲ್ವಾ. ಹುಡುಗರು ಹುಡುಗಿಯರು ಜಾಸ್ತಿ ವ್ಯಾಲೆಂಟೈನ್ ಡೇಸ್ ಬಂತು ಅಂತ ಅಂದರೆ ಓ ನಾಳೆ ಹಬ್ಬ ಬರ್ತದೆ, ಈ ವೀಕಲ್ಲಿ ಹಬ್ಬ ಬರ್ತದೆ, ರೆಡಿ ಆಗಬೇಕು. ಎಸ್ಪೆಷಲಿ ಪ್ರೇಮಿಗಳಿಗಂತೂ ಇದು ಒಂಥರ ದೊಡ್ಡ ಹಬ್ಬ, ಬಿಗ್ಗೆಸ್ಟ್ ಹಬ್ಬ ಅಂತ ಹೇಳ್ಬೋದು. ಪ್ರೇಮಿಗಳಿಗಿಂತ ಐ ಫೀಲ್ ಬ್ಯಾಚುಲರ್ಸಿಗೆ ಅನ್ಸುತ್ತೆ, ಹುಡುಗರಿಗೆ ಪ್ರೇಮಿಗಳನ್ನ ಹುಡುಕಕ್ಕೋಸ್ಕರ ಅವತ್ತು ಅನ್ಸುತ್ತೆ. ಹಿಂಗಾರಮ್ಮ ಏನಾರ ಪ್ರಪೋಸ್ ಮಾಡಿದವರಿಗೆ ಸಿಗ್ಬೋದು ಅಂತ ಏನೋ ಒಂದು ಆಸೆ ಇದ್ದವರಿಗೆ ಅವ್ರ ಜೊತೆ ಸೆಲೆಬ್ರೇಟ್ ಮಾಡೋದು. ಇಲ್ಲೂ ಸಾಕಷ್ಟು ಜನ ಸಿಂಗಲ್ಸ್ ಹುಡುಗಿಯರು ಇದ್ದಾರೆ ಇಲ್ಲಿ. ಹೌದಾ? ಹಾಯ್. ಇಲ್ಲ ಕರೆಂಟ್ ಇದೆ ತುಂಬಾ, ಎಲ್ಲ ಊಟ ಮಾಡಿ ಚೆನ್ನಾಗಿ ಸ್ಟ್ರೆಂತ್ ಇದೆ, ಸ್ಟಾಮಿನಾ ಎಲ್ಲ ಚೆನ್ನಾಗಿ. ಅದು ವ್ಯಾಲೆಂಟೈನ್ ಡೇ ದಿನ ದಿಗಂತ ಇರ್ಬೇಕಾದ್ರೆ ಇನ್ನೂ ಜಾಸ್ತಿ ಪವರ್ ಜಾಸ್ತಿ ಆಗಿರ್ಬೋದು ಮೋಸ್ಟ್ಲಿ. ಅದೇ ನೋಡಿ, ಬೇರೆ ದಿನಕ್ಕಿಂತ ಇವತ್ತೇ ದಿಗಂತ್ ಸಿಕ್ಕಿದ್ದಾರೆ ಅಂತ ಅಂದರೆ ಇಟ್ಸ್ ಯೋರ್ ಡೇ ಅಂತ ಹೇಳ್ಬೋದು. ಸೊ ದಿಗಂತ್ ಮೋಸ್ಟ್ ಈ ರೀತಿ ಒಂದು ಸೆಲೆಬ್ರೇಷನ್ ಫಸ್ಟ್ ಟೈಮ್ ಅನ್ಸುತ್ತಲ್ಲ? ಫಸ್ಟ್ ಟೈಮ್, ನಾನು ಯಾವತ್ತು ಕಾಲೇಜಿಗೆ ಬಂದು ಅಲ್ಲಿ ಸ್ಟೂಡೆಂಟ್ಸ್ ಜೊತೆ ನಾನು ಸೆಲೆಬ್ರೇಟ್ ಮಾಡಿರಲಿಲ್ಲ. ಇಷ್ಟೊಂದು ಜನ ಹುಡುಗಿಯ ಜೊತೆ, ನಾರ್ಮಲಾಗಿ ಒಬ್ಬೊಬ್ಬರ ಜೊತೆ ಮಾಡ್ತಾ? ಹಾಂ, ಒಬ್ಬೊಬ್ಬರ ಜೊತೆ ಎಲ್ಲೆಲ್ಲೋ ಪ್ರತಿ ವರ್ಷ ಚೇಂಜ್ ಆಗೋರು. ಬಟ್ ಈ ವರ್ಷ ಇಷ್ಟು ಜನ ಜೊತೆ ಮಾಡ್ತಾ ಇದ್ದೀನಿ, ವೆರಿ ಹ್ಯಾಪಿ ಲಕ್ಕಿ ಅಂತ ಹೇಳ್ಬೋದು. ಸೊ ಸ್ವೀಟ್. ಸೊ ಮತ್ತೆ ಹೇಗೆ ನೀವು, ಓಕೆ, ನಿಮ್ಮ ಬೆಸ್ಟ್ ವ್ಯಾಲೆಂಟೈನ್ ಯಾವುದಿದೆ ನಿಮ್ಮ ನೆನಪಿನ ಪ್ರಕಾರ? ಬೆಸ್ಟ್ ವ್ಯಾಲೆಂಟೈನ್ಸ್ ಡೇ ಬಹುಶಃ ಕಾಲೇಜಲ್ಲಿ, ನಾನು ಕಾಲೇಜಲ್ಲಿ ಓದ್ತಾ ಇರ್ಬೇಕಾದ್ರೆ ಒನ್ ಟೈಮ್ ಯಾವುದೋ ಒಂದು ಒಂದು ಗರ್ಲ್ ಫ್ರೆಂಡ್ ಇದ್ಲು, ಸೊ ಅವಳ ಜೊತೆ ಸೆಲೆಬ್ರೇಟ್ ಮಾಡಿದ್ದು ಅನಿಸುತ್ತೆ. ಬೆಸ್ಟ್ ಅಂದರೆ ಏನಿದೆ ಅಂತ ಬೆಸ್ಟ್ ಮೆಮೊರೀಸಲ್ಲಿ? ಬೆಸ್ಟ್ ಅಂದರೆ ಈ ಕ್ಯಾಂಡಲ್ ಲೈಟ್ ಡಿನ್ನರು ಆ ಥರದ್ದೆಲ್ಲ ಇತ್ತು. ಸೊ ಇಟ್ ವಾಸ್ ವೆರಿ ರೊಮ್ಯಾಂಟಿಕ್, ತುಂಬ ಚೆನ್ನಾಗಿತ್ತು. ಮೋಸ್ಟ್ಲಿ ಇವಾಗ ಇವಾಗ ಬೆಸ್ಟ್ ಅಂತಂದರೆ ಬೆಳಿಗ್ಗೆ ಸ್ಟಾರ್ಟ್ ಆದರೆ ಸಂಜೆ ಬ್ರೇಕಪ್ ಅನ್ಸುತ್ತೆ, ಅದೇ ಬೆಸ್ಟ್. ಸಂಜೆ ಹೋಗ್ಬೇಕಾದ್ರೆ ಓಕೆ ಹ್ಯಾಪಿ ಅಂದ್ಕೊಂಬಿಟ್ಟು ವಿಶ್ ಮಾಡ್ಬಿಟ್ಟು ಸೀದಾ ಹೊರಟು ಹೋಗೋದು ಅಷ್ಟೇ. ಇವಾಗಂತೂ ಈ ಜನರೇಷನಲ್ಲಿ ಇಟ್ಸ್ ವೆರಿ ಕಾಮನ್. ಫೈನ್, ಇಲ್ಲಿ ನಾನು ಜಾಸ್ತಿ ಮಾತಾಡಲ್ಲ, ನಾನು ಜಾಸ್ತಿ ಕ್ವಶನ್ ಕೇಳೋಕ್ಕೂ ಆಗೋದಿಲ್ಲ. ಸೊ ನೀವಿದ್ದೀರಾ ಇಲ್ಲಿ, ದಿಗಂತಿಗೆ ಏನೇನು ಕ್ವಶನ್ ಕೇಳಬೇಕು, ನಿಮ್ದು ಏನೇ ಡೌಟ್ ಇದೆ? ಲವ್ ಕ್ಲಾಸ್ ತಗೊಂಡು ಸ್ವೆಟ್ ಆಗ್ತಾ ಇದ್ದೀನಿ, ಸ್ವಲ್ಪ ನೋಡ್ಕೊಂಡು ಕ್ವಶನ್ ಕೇಳಿ. ಹೆಣ್ಮಕ್ಳಂದ್ರೆ ಭಯ ಪಾಪ, ಜಾಸ್ತಿ ಮಾತಾಡಿಲ್ಲ. ಪಾಪದವ್ನು ಬೇರೆ, ನಾನು ಹಳ್ಳಿಯಿಂದ ಬೇರೆ ಬಂದಿದ್ದೀನಿ, ತೀರ್ಥಹಳ್ಳಿಯಿಂದ ಬಂದಿರೋದು. ನಾನು ತೀರ್ಥಹಳ್ಳಿಯಿಂದ ಬಂದಿದ್ದು, ನಾನು ಅಲ್ಲೇ ಓದಿದ್ದು. ಒಳ್ಳೆಯವ್ರು ಕಣ್ರಿ. ಹೌದು, ತೀರ್ಥಹಳ್ಳಿಯವ್ರು. ನಾವು ಮಲೆನಾಡವರು ತುಂಬ ಸಾಫ್ಟು. ಹೌದಾ? ಓಕೆ, ನೀವು ಮಲೆನಾಡೋರು. ದಿಗಂತಿಗೆ ಏನಾದ್ರು ಕ್ವಶನ್ ಏನೋ ಕೇಳಂಗಿದ್ರೆ ಯು ಕ್ಯಾನ್ ಸ್ಟಾರ್ಟ್ ಅಪ್. ಲವ್ ಬಗ್ಗೆ ಏನೇ ಡೌಟ್ ಇದ್ರು ಕ್ಲಿಯರ್ ಮಾಡ್ತಾರೆ ಅವರು. ನನಗೊಂದು ದೊಡ್ಡ ಡೌಟ್ ಇದೆ, ವ್ಯಾಲೆಂಟೈನ್ಸ್ ಡೇ ಏನಕ್ಕೆ ಸೆಲೆಬ್ರೇಟ್ ಮಾಡೋದು? ಅಂದರೆ ಏನಾದರೂ ವ್ಯಾಲೆಂಟೈನ್ಸ್ ಅಂತ ಬಂದಿರೋದು ನನ್ನ ಕತೆ ಗೊತ್ತಿಲ್ಲ, ಯಾರು ಇದ್ರೆ ಹೇಳಿ. ಏನಕ್ಕೆ ವ್ಯಾಲೆಂಟೈನ್ ಡೇ ಸೆಲೆಬ್ರೇಟ್ ಮಾಡ್ತಾರೆ? ಆ್ಯಕ್ಚುಲಿ ವ್ಯಾಲೆಂಟೈನ್ ಅಂತ ಲಂಡನ್ ಅದೆಲ್ಲೋ ಇಂಡಿಯಾದ ಆಚೆ ಅದೆಲ್ಲ ಅವ್ರ ಫ್ರೆಂಡ್ಸ್ ಅಂತ, ಆ್ಯಕ್ಚುಲಿ ಅವ್ರ ಸಖತ್ ಕ್ಲೋಸ್ ಫ್ರೆಂಡ್ಸ್ ಅಂತ. ವ್ಯಾಲೆಂಟೈನ್ ಅಂತ ಒಬ್ಬನೇ ಅವ್ರು ಸತ್ತೋದಾಗ ಸಖತ್ ಕ್ಲೋಸ್ ಫ್ರೆಂಡ್ಸ್ ಅಂತೆ, ಅವ್ರು ಸತ್ತೋದ್ರು ಅಂತ ಅವ್ರ ನೆನಪಿಗೋಸ್ಕರ ವ್ಯಾಲೆಂಟೈನ್ಸ್ ಮಾಡೋದು, ವ್ಯಾಲೆಂಟೈನ್ಸ್ ಡೇ ಮಾಡೋದು. ಅದು ಫ್ರೆಂಡ್ಶಿಪ್ ಡೇ ಆಗ್ಬೇಕು, ಅದು ಪ್ರೀತಿ ಅನ್ನೋ ಥರ ಅದೇನೋ ನಂಗೆ ಗೊತ್ತಿಲ್ಲ. ಲವರ್ಸ್ ಅಂತಲ್ಲ ವ್ಯಾಲೆಂಟೈನ್ ಅಂದ್ರೆ, ಇಟ್ ಕ್ಯಾನ್ ಬಿ ಯೋರ್ ಮಮ್ ಆಲ್ಸೋ ಕ್ಯಾನ್ ಬಿ ಯೋರ್ ವ್ಯಾಲೆಂಟೈನ್. ಹಂಗಾಗಲ್ಲ, ಅದು ಒಂದು ಪ್ರೀತಿಗೆ ಒಂದು ವ್ಯಾಲ್ಯೂ ಡೇ ಅಷ್ಟೇ. ಯಾವ ತರ ಪ್ರೀತಿ ಆದ್ರೂ ಪರವಾಗಿಲ್ಲ, ಸ್ಟಾರ್ಟ್ ಆಗಿರೋದು ಆ ರೀತಿ. ಬಟ್ ಇಂಡಿಯಾ ನಾವು ಮಾಡೋದು ಬರೀ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂತ. ಹೌದಾ? ಬಟ್ ಇನ್ನೊಂದು ಖುಷಿ ಏನಂದ್ರೆ, ವ್ಯಾಲೆಂಟೈನ್ ಅನ್ನೋ ಹುಡುಗ ತುಂಬಾ ಫಾರ್ವರ್ಡ್ ಅನ್ಸುತ್ತೆ ಹಂಗಾರೆ. ಇಲ್ಲ, ಈಗ ಒಂದು ವ್ಯಾಲೆಂಟೈನ್ ಅನ್ನೋದು ಒಬ್ಬ ಹುಡುಗನ ಹೆಸರು, ಹುಡುಗನ್ಗೋಸ್ಕರ ಇದು ಮಾಡ್ತೀವಿ ಅಂದ್ರೆ ವಿ ಹ್ಯಾವ್ ಟು ಪ್ರೌಡ್ ಅಲ್ವಾ? ಕರೆಕ್ಟ್, ಖುಷಿ ಆಗುತ್ತೆ. ಓಕೆ, ನೀವೇನ ಕೇಳ್ಬೇಕಾ ಕೇಳಿ. ನೀವು ದಿನ ಸ್ನಾನ ಮಾಡೋದಕ್ಕೆ ಹಿಂಗಿದ್ದೀರಾ ಇಲ್ಲ ನೀವು ಹಿಂಗೇನಾ ಯಾವಾಗ್ಲೂ? ನಾನು ವರ್ಷಕ್ಕೆ ಒಂದ್ಸತಿ ಮಾಡೋದು, ಲಾಸ್ಟ್ ವ್ಯಾಲೆಂಟೈನ್ಸ್ ಡೇ ಮಾಡಿದ್ದೆ, ಇವಾಗ ಇವತ್ತು ಮಾಡ್ತಾ ಇದ್ದೀನಿ. ನಿಮ್ಮ ಫಸ್ಟ್ ಲವ್ ಆಗಿದ್ದು? ನನಗೆ ಅದೆಲ್ಲ ಕ್ರಶ್ ಅಂತ ಹೇಳ್ಬೋದು. ನನಗೆ ಯಾವಾಗ ಸೆವೆಂತಲ್ಲೇ ಯಾವಾಗ ಇದ್ದೆ, ಅಫ್ಕೋರ್ಸ್ ನಮ್ಮ ಮಲೆನಾಡು ಹುಡುಗಿಯವ್ರು ನೋಡಿದ್ರೆ ಯಾರಿಗೆ ಕ್ರಶ್ ಆಗಲ್ಲ? ಯಾರು ನಾನಾ? ಫಾಸ್ಟ್ ಅಲ್ಲ, ಕ್ರಶ್ ಯಾರಿಗೆ ಬೇಕಾದ್ರೂ ಆಗ್ಬೋದು. ನಾನು ಮಾತಾಡ್ಸಕ್ಕೆ ಹೋಗಿಲ್ಲ, ನನಗೆ ತುಂಬ ಭಯ. ನಾನು ಕೊನೆಗೂ ಅವಳನ್ನ ಮಾತೇ ಆಡಿಸಿಲ್ಲ, ಬಟ್ ನನಗೆ ಅವಳು ಕಂಡ್ರೆ ತುಂಬ ಇಷ್ಟ ಆಯಿತು, ಒಂದು ಕ್ರಶ್ ಇತ್ತು. ಹೆಸರು ಹೇಳ್ಬೋದಾ ಬೇಡ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅವಳ ಹೆಸರು ನಿಜವಾದ ಹೆಸರು ಹೇಳ, ಅವಳ ಹೆಸರು ಸುನೈನಾ ಅಂತ. ನೈಸ್ ನೇಮ್. ಸೊ
ಅದಾದ್ಮೇಲೆ ನಾನು ಅವಳು ಮಾತಾಡ್ಸೋಕ್ಕೆ ಹೋಗಿಲ್ಲ. ಸೊ ಅಷ್ಟಕ್ಕೆ ಅಲ್ಲಿಗಲ್ಲಿಗೆ ಬಿಟ್ಬಿಟ್ಟೆ ಆ ಕೆಲಸನ. ಆಮೇಲೆ ನನಗೆ ಫಸ್ಟ್ ಗರ್ಲ್ ಫ್ರೆಂಡ್ ಆಗಿದ್ದು ಬಿ ಕಾಮ್ ಅಲ್ಲಿ. ಟೂ ಲೇಟ್ ಅಲ್ಲ, ಯಾ ಟೂ ಲೇಟ್, ಗ್ಯಾಪ್ ತುಂಬ ಇತ್ತು. ಆ ಗ್ಯಾಪಲ್ಲಿ ತುಂಬ ಓದ್ತಾ ಇದ್ದೆ ನಾನು, ತುಂಬ ಡೀಸೆಂಟ್ ಬಾಯ್ ಬೇರೆ. ಇಲ್ಲ ಕ್ರಶಸ್ ಯಾವುದೂ ಆಗಿಲ್ಲ, ನಾನು ತುಂಬ ಬ್ಯುಸಿ ಇದ್ದೆ, ನಾನು ಸ್ಪೋರ್ಟ್ಸಲ್ಲಿ ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ. ಸೊ ಅವಾಗ ಬರೀ ಓದೋ ಸ್ಪೋರ್ಟ್ಸು ಅಷ್ಟೇ. ಆಮೇಲೆ ನಮ್ಮೂರಲ್ಲಿ ಯಾರು ಜಾಸ್ತಿ ಹುಡುಗಿಯವ್ರನ್ನೆಲ್ಲ ಮಾತಾಡಿಸ್ತಾ ಇರಲಿಲ್ಲ, ಎಲ್ಲರಿಗೂ ಭಯ, ಹುಡುಗಿಯರು ಹುಡುಗರನ್ನ ಮಾತಾಡಿಸ್ತಾ ಇರಲಿಲ್ಲ, ಹುಡುಗರು ಹುಡುಗಿಯವ್ರನ್ನ ಮಾತಾಡಿಸ್ತಾ ಇರಲಿಲ್ಲ. ಸೊ ಅದು ನಾವು ಆ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಾ ಇದ್ವಿ. ತುಂಬ ಡೀಸೆಂಟು, ನೋಡಿದ್ರೆ ಗೊತ್ತಾಗಲ್ವಾ. ಆ ಬೆಂಗಳೂರು ಬೆಂಗಳೂರು ವೆದರು ಎಲ್ಲರನ್ನೂ ಚೇಂಜ್ ಮಾಡುತ್ತೆ, ನೀವು ಚೇಂಜ್ ಆಗಬಾರ್ದು ಅಂತಿದ್ರು ಚೇಂಜ್ ಮಾಡುತ್ತೆ. ಸೊ ಅದೇ ರೀತಿ ನಾವು ಚೇಂಜ್ ಆಗಿದ್ದೀವಿ. ಇವಾಗ ಸದ್ಯಕ್ಕೆ ನೀವು ಸಿಂಗಲ್ ಎಸ್, ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಯಾರು ಇದ್ರೆ ಹೇಳ್ರಪ್ಪ, ನನಗೊಂದು ಒಳ್ಳೆ ಪಾರ್ಟ್ನರ್ ಬೇಕು. ಯಾರು ಇದ್ದೀರಾ? ಯಾರು ಇಲ್ವಾ? ನಿಮ್ ಕಲರ್ ಸೂಟ್ ಆಗುವಂತವ್ರೆ ಸದ್ಯಕ್ಕೆ ಯಾರು ಇಲ್ಲ ನೋಡಿ. ಮತ್ತೆ ಕಲರ್ ಬಗ್ಗೆ ಮಾತಾಡ್ತಾ ಇದೀರಾ? ನಾನು ಕೋರ್ಟಲ್ಲಿ ಹೋಗಿ ಕೇಸ್ ಹಾಕ್ತೀನಿ, ಅಮ್ಮಣ್ಣಿ ಕಾಲೇಜ್ ಹುಡುಗರು ಎಲ್ಲ ರೇಸಿಸ್ಟ್ ಅಂತ. ಅಷ್ಟ ಲುಕ್ಸ್ ಸಿ, ಇನಿಷಿಯಲಿ ಒಂದು ಬರೀ ಫಸ್ಟ್ ಅಪಿಯರೆನ್ಸಿಗೆ ಲುಕ್ಸ್ ಇಂಪಾರ್ಟೆಂಟು, ಬಟ್ ಆಮೇಲೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು. ನನ್ನ ಪ್ರಕಾರ ಅದೇ ಪ್ರೀತಿ, ಲವ್ ಎಟ್ ಫಸ್ಟ್ ಸೈಟ್ ಅನ್ನೋದ್ರೆಲ್ಲ ನಾನು ನಂಬಲ್ಲ. ನೀವು ನಂಬ್ತೀರಾ? ಇಲ್ಲ, ಅದಾನೆ, ಯಾರು ನಂಬಲ್ಲ. ಅದು ಇವಾಗಿನ ಕಾಲಕ್ಕೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು ಬರೀ ಕ್ರಶ್. ಹೌ ಡಿಡ್ ಯು ನೋ ದಟ್ ಯು ಆರ್ ಇನ್ ಲವ್? ಇದು ಕಷ್ಟದ ಕ್ವೆಶ್ಚನ್. ಈ ಫಿಲ್ಮಲ್ಲೆಲ್ಲ ತೋರಿಸೋ ಹಂಗೆ ಒಂಥರ ಈ ಫ್ಲವರ್ಸ್ ಎಲ್ಲ ಕಾಣೋದು, ರಾತ್ರಿ ನಿದ್ದೆ ಬರದೇ ಇರೋದು. ಸೊ ಇದೇ ಐ ಥಿಂಕ್ ಇಟ್ಸ್ ಲವ್ ಅಂತ. ಊಟ ಸೇರದೇ ಇರೋದು, ಹಾ, ತಂಗಾಳಿ ಬೀಸೋದು, ಹಾ, ಹಾರ್ಟ್ ಬೀಟ್ ಜೋರಾಗೋದು, ಹಾ. ಸೊ ಇವೆಲ್ಲ ಬಹುಶಃ ಎಲ್ಲರಿಗೂ ಆಗತ್ತೆ ಅನ್ಸುತ್ತೆ ಅಲ್ವಾ? ಬಿ ಕಾಮ್ ಹುಡುಗಿನ ನೀವು ಬಿಟ್ಟೋದ್ರೋ ಇಲ್ಲ ಅವಳೇ ಬಿಟ್ಟೋದು? ಅದೊಂಥರ ಮ್ಯೂಚುವಲ್ ಬ್ರೇಕಪ್ ಆಗೋಯ್ತು, ಯಾಕೆಂದ್ರೆ ಅವಳು ಬೇರೆ ಕಂಟ್ರಿ, ಅವಳು ನೀವು ಬೇರೆ ಕಂಟ್ರಿನವ್ರ ತರನೇ ಕಾಣಿಸ್ತೀವಿ. ಹಾ, ಅದು ಅದೇ ಆಗಿದ್ದು ಪ್ರಾಬ್ಲಮ್. ನಾನು ಓದಕ್ಕೆ ಅಂತ ನಾನು ನಮ್ಮೂರಿಗೆ ಬಂದೆ, ಯಾಕೆಂದ್ರೆ ಅವಾಗೆಲ್ಲ ಸ್ಟಡಿ ಹಾಲಿಡೇಸ್ ಒಂದು 2-3 ತಿಂಗಳು ಇರೋದು. ಸೊ ನಾನು ಓದಕ್ಕೆ ಅಂತ ಬಂದೆ. ಆಮೇಲೆ ನಾನು ಹೇಳಿದೆ ಸೆಟ್ ಆಗಲ್ಲ ನಮ್ಮಿಬ್ರಿಗೆ ಅಂತ. ನಮ್ಮನೇಲೂ ಏನಾದ್ರು ಲವ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಒದ್ದು ಓಡಿಸ್ಬಿಟ್ಟಿರೋರು. ಸೊ ಹಂಗಾಗಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲೇ ಬ್ರೇಕಪ್ ಆಯ್ತು. ನಾವೇನು ಕಿತ್ತಾಡಲಿಲ್ಲ, ಜಗಳ ಆಡಲಿಲ್ಲ. ಫಸ್ಟ್ ಯಾರು ಪ್ರಪೋಸ್ ಮಾಡಿದ್ದು? ನಾನೇ, ಹುಡುಗರೇ ಮಾಡೋದು ಈ ಥರ ಎಲ್ಲ ಕೆಲಸ. ಫಿಲಮ್ ಇಂಡಸ್ಟ್ರಿನಲ್ಲಿ ನೀವು ನಿಮಗೆ ಯಾರ ಮೇಲಾದರೂ ಕ್ರಶ್ ಅಟ್ರಾಕ್ಷನ್ ಆ ಥರ ಇದೆಯಾ? ಫಿಲ್ಮ್ ಇಂಡಸ್ಟ್ರಿಲ ನಿಮ್ಮ ಕೋ ಆಕ್ಟರ್ಸ್ ಎಲ್ಲ ಆ ಥರದ್ದೇನಿಲ್ಲ. ಪ್ರಿಯಾಂಕಾ ಚೋಪ್ರಾ ಬಿಟ್ಟು? ಪ್ರಿಯಾಂಕಾ ಚೋಪ್ರಾ ಕೋಸ್ಟಾರ್ ಆಗೇ ಇಲ್ಲ, ಆಗಿದ್ರೆ ತುಂಬ ಚೆನ್ನಾಗಿರೋದು. ಮುಂದಕ್ಕೆ ಆಗ್ಬೋದು, ಹೇಳಕ್ಕಾಗಲ್ಲ ಹೇಳಕ್ಕಾಗಲ್ಲ. ಇಲ್ಲ ಅಂದ್ರೆ ನಮ್ಮ ಬೆಂಗಳೂರು ಹುಡುಗಿ ದೀಪಿಕಾ ಪಡ್ಕೊಂಡೇನೋ ಆಗ್ಬೋದು. ಆದರೆ ಇನ್ಯಾವತ್ತು ಬ್ರೇಕಪ್ ಆಗ್ಬೋದು ಅಂತ ಒಂದು ಆಸೆ. ಅವಳು ಸುಮಾರು ಬ್ರೇಕಪ್ ಆಗಿದೆ ಇವಾಗ ಆಲ್ರೆಡಿ. ಇಲ್ಲ, ನಂದು ಅವಳು ಸೇಮ್ ಹೈಟು. ನಾವಿಬ್ರು ಬ್ಯಾಡ್ಮಿಂಟನ್ ಆಡ್ತಾ ಇದ್ವಿ, ನಾನು ಶಟಲ್ ಬ್ಯಾಡ್ಮಿಂಟನ್ ಪ್ಲೇಯರು. ಅವಾಗಲೇ ನೋಡಿದ್ದೆ, ಅವಾಗಲೇ ಅವ್ರು ತುಂಬ ಪ್ರಿಟಿ ಆಗಿದ್ರು, ತುಂಬಾ ಕ್ಯೂಟ್ ಆಗಿದ್ಲು. ಅವಾಗ ಮೀಟ್ ಇರಲಿಲ್ಲ, ಇವಾಗ ಮೀಟ್ ಇದೆ. ಮೋಸ್ಟ್ಲಿ ದಿಗಂತ್ ಅವಾಗಲೇ ಪ್ರಪೋಸ್ ಮಾಡಿ ಅವಳಲ್ಲಿ ಒಪ್ಕೊಂಡಿದ್ರೆ ದಿಗಂತ್ ಇವಾಗ ಹೀರೋಗಿ ನಿಮ್ಮ ಎರಡು ಕೂರಕ್ಕೆ ಆಗ್ತಾ ಇರಲಿಲ್ಲ ಅನ್ಕೊಂಡೆ. ತಲೆ ಕೆಡಿಸ್ಕೊಂಡು ಗಡ್ಡ ಬಿಟ್ಕೊಂಡು ಆಮೇಲೆ ದಿಗಂತ್ ಹೇಳ್ದಂಗೆ ಹುಚ್ಚಾಗ್ಬಿಟ್ಟು ದೇವದಾಸ್ ಆಗ್ಬಿಡ್ತಾ ಇದ್ದೆ ನಾನು.